ಶತಕದ ನಿರೀಕ್ಷೆಯಲ್ಲಿ ಆರ್ಸಿಬಿ ನಾಯಕ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಅಂತಲೇ ಹೇಳಬಹುದು. 2019 ರ ನವೆಂಬರ್ ತಿಂಗಳಲ್ಲಿ ನಡೆದ ಕೋಲ್ಕತ್ತಾದಲ್ಲಿ ಬಾಂಗ್ಲಾದೇಶ ವಿರುದ್ಧ ಡೇ ಅಂಡ್ ನೈಟ್ ಟೆಸ್ಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರ ಲಾಸ್ಟ್ ಒಂದು ಶತಕ ಬಂದಿದೆ ಅಂತಲೇ ಹೇಳಬಹುದು. ಅದು ಕೂಡ 136 ರನ್ ಗಳನ್ನು ವಿರಾಟ್ ಕೊಹ್ಲಿ ಅವರು ಕಲೆ ಹಾಕಿದ್ರು. ಅದನ್ನ ಹೊರತುಪಡಿಸಿದ್ರೆ ಉಳಿದ ಯಾವುದೇ ಶತಕ ಕೂಡ ವಿರಾಟ್ ಕೊಹ್ಲಿ ಅವರಿಂದ ಕಳೆದ 2 ವರ್ಷಗಳಿಂದ ಬಂದಿಲ್ಲ ಅಂತಲೇ ಹೇಳಬಹುದು. ಆದರೆ ಈ ಬಾರಿ ವಿರಾಟ್ ಕೊಹ್ಲಿ ಅವರು ಒಂದು ದೊಡ್ಡ ಶತಕದ ನಿರೀಕ್ಷೆಯಲ್ಲಿದ್ದಾರೆ ಅಂತಲೇ ಹೇಳಬಹುದು. ಇದನ್ನ ನಾನು ಹೇಳ್ತಾ ಇಲ್ಲ, ಸಾಕಷ್ಟು ಕ್ರಿಕೆಟ್ ಪಂಡಿತರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ವಿರಾಟ್ ಕೊಹ್ಲಿ ಅವರ ಈ ಕಳೆದ 2 ವರ್ಷಗಳ ಆದ್ಬಳಿಕ ಮೊದಲ ಶತಕ ಯಾವಾಗ ಯಾವ ತಂಡದ ವಿರುದ್ಧ ಬರುತ್ತೆ ಅಂತ ಯಾವ ಕ್ರಿಕೆಟ್ ದಿಗ್ಗಜರು ಹೇಳಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ. ಚಾನಲ್ ಹೊಸಬ್ರೆ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ನ ಯಾವುದೇ ಕಾರಣಕ್ಕೂ ಮರೆಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟ. ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ, ಬನ್ನಿ. ಕಳೆದ 2 ವರ್ಷಗಳಿಂದ ವಿರಾಟ್ ಕೊಹ್ಲಿ ಅವರಿಂದ ಶತಕ ಬಂದಿಲ್ಲ. ಹೀಗಾಗಿ ಸಾಕಷ್ಟು ಕ್ರಿಕೆಟ್ ಪಂಡಿತರು ಈ ಬಾರಿ ನಡೆಯಲಿರುವ T20 ವರ್ಲ್ಡ್ ಕಪ್ ನಲ್ಲಿ ಅಥವಾ UAE ಪಾರ್ಟ್ 2 ನಲ್ಲಿ RCB ಪರವಾಗಿ ವಿರಾಟ್ ಕೊಹ್ಲಿ ಅವರು ಶತಕದ ನಿರೀಕ್ಷೆಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಬಾರಿ ನಡೆಯಲಿರುವ IPL ನಲ್ಲಿ ಅಥವಾ T20 ವರ್ಲ್ಡ್ ಕಪ್ ನಲ್ಲಿ ವಿರಾಟ್ ಕೊಹ್ಲಿ ಅವರಿಂದ ನಾವು ಒಂದು ಶತಕವನ್ನ ನಿರೀಕ್ಷೆನ ಇಟ್ಕೊಳ್ಳಬಹುದಂತೆ. ಹಾಗಾದ್ರೆ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಈ ಬಾರಿ ಶತಕವನ್ನ ಬಾರಿಸ್ತಾರಾ ಅಂತ ಕಾಯ್ದು ನೋಡಬೇಕಾಗಿದೆ. ಹಾಗಾದ್ರೆ IPL ನಲ್ಲಿ ವಿರಾಟ್ ಕೊಹ್ಲಿ ಅವರು ಶತಕವನ್ನ ಬಾರಿಸ್ತಾರಾ ಅಥವಾ T20 ವರ್ಲ್ಡ್ ಕಪ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಶತಕದತ್ತ ಮೆರಿತಾರಾ ಅಂತ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದಿಸಿ. ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ನ ಯಾವುದೇ ಕಾರಣಕ್ಕೂ ಮರೆಕೊಂಡು ಕಣ್ರಪ್ಪ. ಈ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಉಚಿತ. ಸೊ ಮಾಡ್ಕೊಳ್ಳಿ ವಿಡಿಯೋನ. ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.